ನಮ್ಮ ಬಂಜಾರ ಸಮಾಜದವರು ಸೇರಿರೋ ಕಾರಣ ಏನಂದ್ರೆ ಪ್ರತಿಯೊಂದು ಊರಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ ನಮ್ಮ ತಾಂಡಗಳು 90% ಹಾಗೆ ನಮ್ಮ ಕೊಳ್ಳೇಗಾಲ ನಡುವಿನ ತಾಂಡ ಯಾದಗಿರಿ ಜಿಲ್ಲೆಯಲ್ಲಿ ಹುಣಸಗಿ ತಾಲೂಕಿನಲ್ಲಿ ಮುದ್ದೇಬಿಹಾಳ ತಾಲೂಕು ಅಂದ್ರೆ ವಿಜಯಪುರ ಜಿಲ್ಲೆಯ ಬಾರ್ಡರ್ ಅಲ್ಲಿ ಇರುವಂತ ತಾಂಡ ನಮ್ಮ ತಾಂಡದಿಂದ 1 ಕಿಲೋಮೀಟರ್ ದಲ್ಲಿ ವಿಜಯಪುರ ಜಿಲ್ಲೆ ಹತ್ತುತ್ತದೆ ಆದ ಕಾರಣ ನಾವು ಸೇರಿರುವಂತ ಉದ್ದೇಶ ಏನಂದ್ರೆ ಚುನಾವಣಾ ಬಹಿಷ್ಕಾರ ಇದರ ಉದ್ದೇಶ ಏನಂದ್ರೆ ಇಷ್ಟೇ ಬೊಮ್ಮಾಯಿ ಸರ್ಕಾರವರು ಮೊನ್ನೆ 24/3 ಕ್ಕೆ ಅವರು ಏನು ಸದಾಶಿವ ಆಯೋಗ ಇತ್ತಲ್ಲ ಓಳಮಿಸಲತಿ ಅದನ್ನ ಜಾರಿ ಮಾಡಿದ್ದಾರೆ ಅದರ ಆ ಜಾರಿ ಮಾಡಿದರಲ್ಲ ಅದರ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀವಿ ಚುನಾವಣಾ ಬಹಿಷ್ಕಾರ ಅದರ ವಿರುದ್ಧವಾಗಿ ಈ ಹಿಂದೆ ಬೆಂಗಳೂರಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ದೊಡ್ಡ ಬೃಹತ್ ಪ್ರಮಾಣದಲ್ಲಿ 10-15 ಲಕ್ಷ ಜನ ಸೇರಿ ನಾವು ಬಂಜಾರರು ಇರಬಹುದು ಕೊರಮರು ಇರಬಹುದು ಕೊರ್ಚರು ಬೋವಿಗಳು ಎಲ್ಲ ನಾಲ್ಕು ಸಮಾಜ ಮತ್ತೆ ಅಲೆ ಮಾರಿ ಅರೆ ಅಲೆ ಮಾರಿ ಎಲ್ಲರೂ ಸೇರಿ ಬಹುಸಂಖ್ಯೆಯಲ್ಲಿ ಸ್ಟ್ರೈಕ್ ಮಾಡಿದಾಗ ನಮ್ಮ ಕಂದಾಯ ಸಚಿವರಾದ ಆರ್ ಅಶೋಕ್ ಸಾಹೇಬರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಮನವಿ ಏನು ತಗೊಳ್ಳಕ್ಕೆ ಬಂದಿದ್ರು ಆ ಸಮಯದಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಇದ್ದರು ತಜ್ಞರು ಇದ್ದರು ಎಲ್ಲರೂ ಇದ್ದರು ಆ ಟೈಮ್ ಅಲ್ಲಿ ನಾನು ಪ್ರೆಸೆಂಟ್ ಅಲ್ಲಿ ಇದ್ದೆ ಉಪಸ್ಥಿತಿ ಅಲ್ಲಿ ಅವರದೊಂದು ವಿಡಿಯೋ ಬೇಕಾದ್ರೆ ನಿಮಗೆ ನಾವು ಶೇರ್ ಮಾಡ್ತೀವಿ ಅವರು ಏನಂತ ಹೇಳಿದ್ರು ಅಂದ್ರೆ ನಾವು ಬಂದಿರೋದು ಲಂಬಾಣಿಗರಿಗೆ ನಾವು ಮೋಸ ಮಾಡ್ಲಿಕ್ಕಲ್ಲ ಅವರಿಗೆ ಅನ್ಯಾಯ ಮಾಡ್ಲಿಕ್ಕಲ್ಲ ನಾವು ನಿಮಗೆ ಏನು ಯಥಾಸ್ಥಿತಿ ಇದೆ ಅದೇ ಪ್ರಕಾರ ಇಡ್ತೀವಿ ಅಂತ ಮಾತು ಕೊಟ್ಟಿದ್ರು ಬೆಂಗಳೂರಲ್ಲಿ ಎರಡನೇ ವಿಷಯ ಮಳಕೇಡದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಸಾಹೇಬರು ಬಂದು ಒಂದು ಮಾತು ಹೇಳ್ತಾರೆ ಅದು ಸ್ಪೆಷಲಿ ತಾಂಡ ಕಂದಾಯ ಗ್ರಾಮಗಳ ಬಾಂಡ್ ವಿತರಣೆ ಮಾಡುವಾಗ ಹಕ್ಕುಪತ್ರ ವಿತರಣೆ ಮಾಡುವಾಗ ಅವರು ಒಂದು ಮಾತು ಹೇಳ್ತಾರೆ ಹಿಂದಿಯಲ್ಲಿ ಮೇರೆ ಪ್ಯಾರೋ ಬಂಜಾರಾ ಸಮಾಜ ಕಾ ಮಾತಾವೋ ಔರ್ ಮೇರೆ ಬಹನೋ ಆಪ್ ನಿಶ್ಚಿತ ರಹೋ ಮೈ ತುಮಾರಾ ಏಕ್ ಬೇಟಾ ದಿಲ್ಲಿ ಮೇ ಬಹಟಾ ಹೂ ಇದರ ಅರ್ಥ ನಾವೇನ್ ತಿಳ್ಕೊಂಡಿದ್ವಿ ನಮ್ಮ ಸಮಾಜದವರು ಅಂದ್ರೆ ನಮ್ಮ ಸಮಾಜದಲ್ಲಿ ಬಂಜಾರಾ ಮತ್ತೆ ಬೋವಿ ಕೊರಮ ಕೊರ್ಚದವರು ಮತ್ತೆ ಅರೆ ಅಲೆ ಮಾರಿ ಅಲೆ ಮಾರಿ ಇವರು ನಾವೇನ ಆ ಮೋದಿ ಸಾಹೇಬರ ಸ್ಟೇಟ್ಮೆಂಟ್ ಅಲ್ಲಿ ತಿಳ್ಕೊಂಡು ನಾವು ತುಂಬಾ ಖುಷಿಯಿಂದ ಇದ್ದೀವಿ ಅವರ ಫಂಕ್ಷನ್ ಮತ್ತೆ ಸ್ಟೇಟ್ಮೆಂಟ್ ಕೊಡುವ ಮುಂಚೆದಲ್ಲಿ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ್ವಿ ಆರ್ ಅಶೋಕ್ ಸಾಹೇಬರು ಹೇಳಿದ್ರು ಮೋದಿ ಸಾಹೇಬರು ಏನು ಹೇಳಿದ್ರು ಈ ಮಾತು ಇವಾಗ ಮಾತಾಡಿದ್ನಲ್ಲ ಆ ಹೇಳಿದ್ರು ಅದಕ್ಕೆ ನಾವೇನ್ ತಿಳ್ಕೊಂಡಿದ್ದೀವಿ ಸದಾಶಿವ ಆಯೋಗ ಜಾರಿ ಮಾಡಲ್ಲ ಅಂತ ಮೋದಿ ಸಾಹೇಬರು ಸ್ಪಷ್ಟ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮಳಕೆಡದಲ್ಲಿ ತಿಳ್ಕೊಂಡು ನಾವು ಸುಮ್ಮ ಕುಂತಿದ್ದೀವಿ ಇವರು ಯಾವದೋ ಉಪಸಮಿತಿ ಮಾಡಿದ್ರಂತೆ ಮೊನ್ನೆ ಬೊಮ್ಮಾಯಿ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಯಾವುದೇ ಕಾರಣಕ್ಕೆ ಬಂಜಾರರಿಗೆ ನಾವು ಅನ್ಯಾಯ ಮಾಡಿಲ್ಲ ಯಾಕೆ ಮಾಡಿಲ್ಲರಿ ಅನ್ಯಾಯ ನೀವು 15% ಇದ್ದಿದ್ದನ್ನ ಮೊನ್ನೆ 2% ರಾಜ್ಯ ಸರ್ಕಾರ ಸೇರಿಸಿ ನೀವು ಇಂಪ್ಲಿಟ್ ಮಾಡ್ಲಿಕ್ಕೆ 17% ಇನ್ನೂ ಆಗಿಲ್ಲ